ಇದು ಈ ವಿಡಿಯೋ ಬಂದು ಇವರ ವೈಫ್ ಅವರು ವರಲಕ್ಷ್ಮಿ ಕೆ ಟಿ ತಿಮ್ಮೇಗೌಡರು ಅವರು, ಯಾಕಂದರೆ ಅವರು ಒಂದು ಸ್ವಲ್ಪ ಬೆಂಗಳೂರು ಹೋಗಿದ್ದಾರೆ, ಅದಕ್ಕೋಸ್ಕರ ಅವ್ರದ್ದೊಂದು ಕೈತೋಟ ಮಾಡಿದ್ದಾರೆ ಮನೆ ಮುಂದೆ. ಯಾಕಂದರೆ ಎಲ್ಲ ಥರದ ಒಂದು ಹಣ್ಣಿನ ಗಿಡಗಳು ಹಾಕಿ, ಮತ್ತು ಇಲ್ಲಿ ಎಕ್ಸ್ಪೆಷಲಿ ಒಂದು ದಾಸವಾಳ ಗಿಡ ಎಲ್ಲ ಕಡೆಯೂ ಈ ತಿರುವೇಕರೆ ಕಡೆ ಒಂದು ಫಾರ್ಮರ್ ಒಂದು ದಾಸವಾಳ ಡಿಫ್ರೆಂಟ್ ಡಿಫ್ರೆಂಟ್ ಒಂದು ವೆರೈಟಿಗಳನ್ನ ಸೆಲೆಕ್ಷನ್ ಮಾಡಿದ್ದಾರೆ. ವರಲಕ್ಷ್ಮಿ ಮೇಡಮ್ ಅವರು ಏನೇನು ಕಲೆಕ್ಷನ್ ಮಾಡಿದೆ ಅದ್ರ ಬಗ್ಗೆ ಮಾತಾಡೋಣ ಸರ್. ನಮಸ್ತೆ. ಈಗ ಇದೊಂದು ಇಲ್ಲೂ ಬಟರ್ಫ್ರೂಟ್ ಬೆಳೆ, ತುಂಬ ಜನ ಅಂತಾರೆ ಬಟರ್ಫ್ರೂಟ್ ಅಲ್ಲಿ ಬರುತ್ತಾ ಇಲ್ಲಿ ಬರುತ್ತಾ ಅಂತ ಸುಮ್ಮನೆ ಕ್ವಶನ್ಗೆ ಹಾಕ್ತಾರೆ. ನೀವೊಂದು ಬಟರ್ಫ್ರೂಟ್ ಮಾಡಿದ್ರೆ ಇದರಲ್ಲಿ ಒಂದು ಹೆಚ್ಚು ಕಮ್ಮಿ ಒಂದು ನನ್ನ ಕಣ್ಣಾರೆ ನೋಡಿದ್ರು 45 ಕೆಜಿ ಮೇಲಿದೆ. ಜಾಸ್ತಿ ವಿಶೇಷತೆ ಏನು ಏನು ಎಲ್ಲಿಂದ ತಂದ್ರಿ ಅದ್ರ ಬಗ್ಗೆ ಗಿಡ? ಸರ್, ಇದು ಬಟರ್ಫ್ರೂಟ್ ಅಂತ ನಾನು ಬೆಂಗಳೂರು ನೋಡ್ತಾ ಇದ್ದೆ, ಅದು ಒಂದು ಕೆಜಿ 100-200 ರೂಪಾಯಿ ಅಂದ್ರೆ ಜ್ಯೂಸ್ ಕೇಳಕ್ ಹೋದ್ರೆ ಒಂದು 70-80 ರೂಪಾಯಿ ಅಂದ್ರು. ವರ್ಷದಿಂದ ಹೌದು ಹಿಂದೆ ನೀವೇ ಮರ ತಂದ ಹಾಕ್ಬಿಟ್ಟು ಅದಕ್ಕಿಂತ ಮರ ತಂದ್ಬಿಡೋಣ, ನಮ್ಮದು ಯಾಕೆ ಬೆಳಿಬಾರ್ದು ಅದು, ಅದು ಊರ್ ಕಡೆ ಅಂದ್ರೆ ಗೊತ್ತಿರಲ್ಲ ಅದು. ನೋಡೋಣ ತರ್ರಿ ಅಂತ ನನ್ನ ಮಗ ಇಸ್ ಬೆಂಗಳೂರು ಮಡಿಕೇರಿ ಹೋಗಿದ್ದ, ಒಂದ್ಸರಿ ಗಿಡ ತಗೊಂಡ್ ಅದನ್ನ ಒಂದ್ ಗಿಡ ತಂದು ಹಾಕಿದ್ದಾರೆ, ಒಂದ್ ಗಿಡದಿಂದ ಹಾಕಿದ್ ಆಗ್ಬಿಟ್ಟಿದೆ. ಸುಮಾರು 200-250 ಕಾಯಿದೆ ಸರ್. 250 ಕಾಯಿ ಮಿನಿಮಮ್ ಒಂದು 50 ಕೆಜಿ ಮೇಲೆ ಇದೆ. 100 ಕೆಜಿ ಇದೆ ಸರ್. 100 ಕೆಜಿ 100 ಕೆಜಿ ಬರ್ತದ. ಒಂದು ಕಾಯಿ 2 ಕಾಯಿ 1 ಕೆಜಿ ಬರ್ತದೆ. 2 ಕಾಯಿ 1 ಕೆಜಿ. ಇನ್ನು ಸ್ವಲ್ಪ ದಿನ ಹೋದ್ರೆ 2 ಕಾಯಿ 1 ಕೆಜಿ ಬರ್ತದೆ. ಓಕೆ, ಇದು ಟೋಟಲ್ ಎಷ್ಟು ವರ್ಷ ಆಯ್ತು ಸರ್ ಗಿಡ ನೆಟ್ಟ? 5 ವರ್ಷ ಆಯ್ತು ಸರ್. 5 ವರ್ಷ 5 ವರ್ಷಕ್ಕೆ ಬಿಡುತ್ತೆ ಸರ್. ಮತ್ತೆ ವರಲಕ್ಷ್ಮಿ ಅವ್ರದ್ದು ಒಂದು ಗಾರ್ಡನ್ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ ಮಾಡ್ತೀರ, ಏನೇನು ಹಾಕಿದ್ದಾರೆ ಗಿಡಗಳ, ದಾಸವಾಳ ಎಷ್ಟು ತರ? ಸುಮಾರು ಇಲ್ಲಿ ಒಂದು 100-150 ಮನೆ ಮುಂದೆ ಜಾಗದಲ್ಲಿ ಇಷ್ಟರಲ್ಲೇ ಒಂದೆಷ್ಟು ಅಡಕೆ ಮರ ಹಾಕಿದೀರ ಸರ್? ಮುಂದೆ ಮನೆ ಮುಂದೆ ಒಂದು 20-22 ಅಡಿಕೆ ಗಿಡ ಇದೆ. ಅಡಕೆ ಮರ ಇದೆ. ತೆಂಗು ಹಾಕಿದೀರಾ? ಹೌದು, ತೆಂಗು ಹಾಕಿ ಸರ್. ತೆಂಗು ಹಾಕಿದೀರಾ? ಹಾಕಿದೆ ಸರ್. ಓಕೆ, ಆಮೇಲೆ ದಾಸವಾಳ ಎಷ್ಟು ತರ ಇದೆ ಸರ್? ದಾಸವಾಳ ಒಂದು 20 ಗಿಡ ಇದೆ. 20 ತರ ವೆರೈಟಿ? ಹೌದು. ಓಕೆ, ಆಮೇಲೆ ಇದು ಸರ್ ನಿಮ್ದು ಯಾವುದು, ನಿಮ್ಗೆ ಇದು ಯಾವ್ದು ಮೆಡಿಸಿನ್ ಪ್ಲಾಂಟ್ ಗಳೆಲ್ಲ ಹಾಕಿದೀರಾ ಅಂತ ಹೇಳಿದ್ರು? ಕಾಫಿನು ಸ್ವಲ್ಪ ಅದ್ರ ಜೊತೆ ಕಾಫಿ ಗಿಡನು ಒಳಗಡೆ ಹಾಕಿದೀವಿ. ಕಾಫಿ ಅಂದ್ರೆ ಈ ಯಾರು ಇದ್ರಿಂದ ಜೊತೆ ಹೇಳ್ತಾರಲ್ಲ ಅದನ್ನೆಲ್ಲ ಮಡಗಿದೀವಿ ಸರ್. ಒಟ್ಟಿನಲ್ಲಿ ಎಲ್ಲಾ ತರದ ಈ ಏಲಕ್ಕಿ, ಲವಂಗ, ಈ ನರ್ವೀಸ, ಬ್ರಹ್ಮ ಕಮಲ, ಪ್ರತಿಯೊಂದು ಏನೇನಿದೆ, ಏನೇನು ಸಿಗುತ್ತೆ, ಕಬ್ಬು, ನಿಮಗೆ ಏನೇನು ಪ್ರಕೃತಿಯಲ್ಲಿ ಏನೇನು ಸಿಗುತ್ತೆ ಎಲ್ಲ ಥರದ ವೆರೈಟಿ ಸರ್ ನಿಮ್ಮ ಹತ್ರ ಗಿಡ ಇದೆ. ಓಕೆ, ಅವ್ರದ್ದೊಂದು ಪ್ರತಿಯೊಂದು ಅವ್ರದ್ದೊಂದು ತೋಟ ನೋಡೋಣ, ಏನು ಯಾವ ಥರ ಮಾಡಿದ್ದಾರೆ. ಆಮೇಲೆ ಅವ್ರದ್ದೊಂದು ಹೈನುಗಾರಿಕೆ ನೋಡೋಣ. ಬನ್ನಿ ಬನ್ನಿ. ಓಕೆ ಸರ್, ತಿಮ್ಮೇಗೌಡರು ಸರ್ ಒಂದು ಅಡಿಕೆ ತೋಟನೂ ಮಾಡಿದ್ದಾರೆ, ಬಾಳೆ ತೋಟನೂ ಮಾಡಿದ್ದಾರೆ, ತೆಂಗಿನ ತೋಟನೂ ಮಾಡಿದ್ದಾರೆ, ಹಸನೂ ಸಾಕ್ತಾರೆ, ಪ್ರತಿಯೊಂದು ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ಬಗ್ಗೆ ಮಾತಾಡೋಣ. ಸರ್ ನಮಸ್ತೆ. ಈಗ ಒಂದು ಅಡಿಕೆ ತೋಟದ ವಿಶೇಷತೆ ಹೇಳ್ತಾರೆ, ಎಷ್ಟು ಉದ್ದ ಅಗಲ ಹಾಕಿದ್ರೆ ಏನು? ಸರ್, 9-9 ಹಾಕ್ಬೇಕು ಸರ್ ಅಡಿಕೆ ಗಿಡದಾಗ. 9-9 ಹೋಗ್ಬೇಕಾದ್ರೆ ಏನು ಅಗಲಿಕೆ ಆಳ ಸಿಕ್ಕದಿಲ್ಲ ಇವಾಗ, ಅದನ್ನ ಟ್ರ್ಯಾಕ್ಟರ್ ಹೋಗ್ಬೇಕಲ್ಲ. 9-9 ಇಂಟರ್ ಕ್ರಾಪ್ ಏನು ಹಾಕಿಲ್ಲ ಸರ್? ಏನು ಹಾಕಿಲ್ಲ. ಇವೆಲ್ಲ ಒಂದು ಎಷ್ಟು ವರ್ಷದ ಮರ ಸರ್? ಇವೆಲ್ಲ 6 ವರ್ಷ ಸರ್. 5-6 ವರ್ಷ. ಈಗ ನೀರೆಲ್ಲ ಎಷ್ಟು ದಿನಕ್ಕೆ ಒಂದ್ಸಲ ಕೊಡ್ತೀರಾ? ನೀರು ಕೊಡ್ಲೇಬೇಕು. 15 ದಿನಕ್ಕೊಂದ್ಸಲ ನೀರು ಕೊಡ್ಬೇಕಿದೆ. 15 ದಿನಕ್ಕೊಂದ್ಸಲ ನೀರು ಕೊಡ್ಬೇಕು. 15 ದಿನಕ್ಕೊಂದ್ಸಲ ನೀರು ಕೊಡ್ಬೇಕಿದ್ವಿ. 15 ದಿನಕ್ಕೊಂದ್ಸಲ. ಹೌದು. ಓಕೆ, ಇದರಲ್ಲಿ ಮತ್ತೆ ಇದರಲ್ಲಿ ಇದಕ್ಕೆ ಗೊಬ್ಬರ ಎಲ್ಲ ಏನು ಕೊಡ್ತೀರಾ? ಗೊಬ್ಬರ ದನಿನ ಕಸ. ದನಿಂದು ಗೊಬ್ಬರ ಇದೆಲ್ಲ ಸ್ವಲ್ಪ ಅದು ಗೌರ್ಮೆಂಟ್ ಗೊಬ್ಬರ ಮಿಸ್ ಮಾಡ್ತೀವಿ. ದನಿನ ಕಸ ಅದರೊಳಗೆ ಈ ಕೆಳಗೆ ಇದಕ್ಕೆ ಒಳಗಡೆ ಇದಾಗ್ಬಿಡ್ತೀವಿ ಹುಲ್ಲು, ಅದನ್ನೇ ರೋಟರಿ ಹೊಡ್ಬಿಟ್ಟು ಅದನ್ನೇ ಗೊಬ್ಬರ. ಓಕೆ, ಇದು ಎಷ್ಟು ವರ್ಷಕ್ಕೆ ಫಸ್ಟ್ ಸ್ಟಾರ್ಟ್ ಆಗಿದೆ? 5 ವರ್ಷ. 5 ವರ್ಷ ಯಾಕೆ ನೀವು ರಿಟೈರ್ಡ್ ಆದ್ರೆ ಫುಲ್ ಫಸ್ಟ್ ಸ್ಟಾರ್ಟ್ ಆಗುತ್ತೆ. ಈಗ ಇದಕ್ಕೆ ನೀವು ಏನಾದ್ರೂ ಪೆಪ್ಪರ್ ಹಾಕ್ಬೇಕು, ಏನಾದ್ರೂ ಒಂದು ಪ್ಲಾನ್ ಇದೆಯಾ, ಏಲಕ್ಕಿ ಹಾಕ್ಬೇಕು ಆ ಥರ ಏನಾದ್ರೂ? ಸರ್, ನಮ್ಮ ಕಡೆ ಅದು ಇಲ್ಲ, ಅದು ಅದರಿಂದ ಏನಾದರೂ ಹೊರಗಡೆ ಹೋಗಿ ನೋಡ್ಕೊಂಡು ಮಾಡಬೇಕು ಅಂತ ಸ್ವಲ್ಪ. ಓಕೆ, ಈಗ ಯಾವ್ದಾದ್ರು ಪೆಪ್ಪರ್ ಏಲಕ್ಕಿ ಮಾಡಬೇಕು ಅಂತ ಇದೆ ಇದೆ. ಯಾಕೆ ನೀವು ಬಟರ್ಫ್ರೂಟೇ ಬೆಳೆದಿದ್ರೆ ಆದ್ಮೇಲೆ ಅವರು ಬಂದೇ ಬರ್ತಾರೆ. ಒಬ್ಬೊಬ್ರು ಇರ್ತೀವಲ್ಲ, ಅದಕ್ಕೆ ಸ್ವಲ್ಪ ಕೆಲಸ ಇರ್ತದೆ. ಯಾಕೆ ನಿಮ್ದು ಟೋಟಲ್ 5 ಎಕರೆ ಜಮೀನು ಇರೋದು, ಅಡಿಕೆ ಎಕ್ಸ್ಕ್ಲೂಸಿವ್ ಅಡಿಕೆ, ಇದ್ರಲ್ಲಿ ಇಂಟರ್ ಕ್ರಾಪ್ ಏನು ಹಾಕಿಲ್ಲ. ಎಷ್ಟು ಅಡಿಕೆ ಎಕ್ಸ್ಕ್ಲೂಸಿವ್ ಎಷ್ಟು ಎಕರೆ ಹಾಕಿದ್ದೀರಾ? ಒಂದೂವರೆ ಎಕರೆ. ಬರೀ ಅಡಿಕೆ ತೋಟನೇ? ಬರೀ 1.5 ಎಕರೆ ಅಡಿಕೆ ತೋಟ ಹಾಕಿದ್ರೆ. ಇನ್ನು 3.5 ಎಕರೆಯಲ್ಲಿ ಸರ್? ಇದೆಲ್ಲ ತೆಂಗಿನ ಗಿಡ. 3.5 ಎಕರೆ ತೆಂಗಿನ ಗಿಡ. ಮತ್ತೆ ಈ ಕಡೆ ಬಾಳೆನೂ ಹಾಕಿದೀರಾ? ಬಾಳೆನೂ ಹಾಕ್ತೀವಿ, ಅದನ್ನ ತೆಂಗಿನ ಒಳಗೆ ಬಾಳೆ ಹಾಕ್ತೀನಿ. ತೆಂಗಿನ ಗಿಡದ ಒಳಗಡೆ ಬಾಳೆ? ಆದ್ರೆ ಎಕ್ಸ್ಕ್ಲೂಸಿವ್ ಬಂದು ಅಡಿಕೆ? ಅಡಿಕೆ. ಅಡಿಕೆ 1.5 ಎಕರೆ. ಎಲ್ಲ ತೆಂಗಿನ ಮರದಲ್ಲೂ ಬಾಳೆ ಹಾಕಿ ಹಾಕಿ ಸರ್. ಓಕೆ, ಅದು ಒಳಗಡೆ ಬೆಳೆ, ಅದು ಎಷ್ಟು ಬೇಕಾದ್ರೂ ಅದು ಬಂದ್ರೆ ಅದಕ್ಕೂ ಅನುಕೂಲ ಆಗುತ್ತೆ, ಮನೆ ಖರ್ಚು ಆಗುತ್ತೆ. ಅದು ಮತ್ತೆ ಈ ಬೋಗಿಗೀಗ ಎಳಿಕ್ತೆ ಅಂತಾರೆ, ಆ ತರ ತೆಂಗಿನ ಮರದ ಕಾಯಿ ಏನು ಸುಳ್ಳು ಸರ್? ಅದೆಲ್ಲ ಏನಿಲ್ಲ ಸರ್, ಅದು ಅವೆಲ್ಲ ಹೇಳೋದು. ಗೊಬ್ಬರ ಸರಿ ಕೊಟ್ರೆ, ನನಗೆ ಕಸ ಗೊಬ್ಬರ ಕೊಟ್ರೆ, ಕೊಟ್ಟಿಗೆ ಗೊಬ್ಬರ ಅದು ಯಾವ್ದು ಏನು ಬರೋದು? ಚೆನ್ನಾಗಿ ಏನು ಬರಲ್ಲ. ಟೋಟಲ್ ಯಾವ ಸರ್ ಬಾಳೆ ಹಾಕಿರೋದು ನೀವು? ಇದು ಏಲಕ್ಕಿ ಜಾಸ್ತಿ ಇತ್ತು ಮುಂದೆ, ಇದು ಅದ್ರ ಕಡೆ ಇವಾಗ ಇದು ಪಚ್ಚಬಾಳೆ ಹಾಕಿದೆ ಸರ್. ಸ್ವಲ್ಪ ರೋಗ ಬಂತು ಪಚ್ಚಬಾಳೆ, ಅದನ್ನ ಬೆಳೆ ತೋರಿಸ್ಬನ್ನಿ. ಓಕೆ, ಪಚ್ಚಬಾಳೆ. ನೋಡಿ ಸರ್, ಕೊನೆ ಇದು ಇದು ಕಮ್ಮಿ ಬೆಳೆ ಬಂತು ಸರಿ. ಸ್ವಲ್ಪ ತೆಂಗಿನ ಒಳಗೆ ಜೊತೆಲಿ ಹಾಕಿದೀನಿ, ಸಪ್ರೇಟ್ ಆಗಿದ್ರೆ 50 ಕೆಜಿ ಬೆಳಿಬೋದು. ಇದು ಒಳಗಡೆ ಬಂದು ಇದ್ರ 30-35 ಕೆಜಿ ಬರುತ್ತೆ ಸರ್. 35 ಕೆಜಿ ಬರುತ್ತೆ ಒಂದು ಬಾಳೆ. 35 ಕೆಜಿ ಬರ್ತದೆ. ಓಕೆ, 10 ರೂಪಾಯಿ ಅಂದ್ರೂ ಬರೀ 10 ರೂಪಾಯಿ ಹೋದ್ರೆ 300-350 ರೂಪಾಯಿ ಒಂದು ಮನೆ ಬೆಳಿಗ್ಗೆ. ಯಾಕಂದ್ರೆ ತೆಂಗು ಬೇಕಾದ್ರೆ ಮಾಡ್ಕೋಬಹುದು, ಅಡಿಕೆ ಬಂದು ಬಾಳೆ ಬೇಕಾದ್ರೆ ಮಾಡ್ಕೋದು. ಯಾಕಂದ್ರೆ ಇಂಟರ್ ಕ್ರಾಪ್ ಎಲ್ಲಾ ತರ ಬೆಳೆಗಳು ಇದಾವೆ ನಿಮ್ಮ ಮನೆ ಹತ್ರ. ಓಕೆ ಸರ್, ಹತ್ರ ಇನ್ನೂ ಒಂದು ಹಲವಾರು ಬಗ್ಗೆ ಮಾತಾಡಿ. Thank you.